ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಗಂಧಿಕವಾಡ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪನೆ ಆಗಬೇಕೆಂದು ಒತ್ತಾಯಿಸಿ ಗಂಧಿಕವಾಡ ಗ್ರಾಮ ಬಂದ್ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಕರ್ನಾಟಕ ನೇಗಿಲ ಯೋಗಿ ರೈತ ಸಂಘ ಹಾಗೂ ಹೋಟೆಲ್ ಮಾಲೀಕರ ಸಂಘ ಹಾಗೂ ಟಿಂಪೋ ಮಾಲೀಕರ ಸಂಘ ಸಹಕಾರ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ರೈತ ಸಂಘದ ಉಪಾಧ್ಯಕ್ಷರಾದ ರವಿ ಪಾಟೀಲ್ ಹಾಗೂ ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷರಾದ ಅಶೋಕ್ ಯಮಕನ ಮರಡಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲವ ನಾಯಕ್ ಹಾಗೂ ಉಪಾಧ್ಯಕ್ಷರಾದ ಅಶೋಕ್ ಪಂಡಿ, ಗ್ರಾಮದ ನಾಗರಿಕರಾದ ವೀರೇಶ್ ಹಿರೇಮಠ್, ಬಸವರಾಜ್ ಕಲಬರ್ ಮುಂತಾದವರು ಕಾಣಾಪುರ ತಾಲೂಕು ದಂಡಾಧಿಕಾರಿಗಳಾದ ರೇಷ್ಮಾ ತಾಳಿಕೋಟೆ ಅವರಿಗೆ ಮನವಿ ಸಲ್ಲಿಸಿದರು. ಈ ಮನವಿಯಲ್ಲಿ 10 ದಿನಗಳ ಕಾಲ ಗಡುವು ನೀಡಲಾಗಿದೆ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅರವಿಂದ ಪಾಟೀಲ್ ಮಾತನಾಡಿ, ಆದಷ್ಟು ಬೇಗ ಈ ಸಮಸ್ಯೆ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು. ತಾಲೂಕು ದಂಡಾಧಿಕಾರಿಗಳಾದ ರೇಷ್ಮಾ ತಾಳಿಕೋಟೆ ಮಾತನಾಡಿ, ಆದಷ್ಟು ಬೇಗ ಇದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಎಂ ಕೆ ಹುಬ್ಬಳ್ಳಿ. ಸ್ಯಾಂಕ್ಷನ್ ಆಗಿಲ್ಲರಿ, ಇದು ಸ್ಯಾಂಕ್ಷನ್ ಆಗೇ ಇಲ್ಲ, ಯಾವುದೇ ರೀತಿಯಾದಂತಹ ಸ್ಯಾಂಕ್ಷನ್ ಆಗಿಲ್ಲ. ಅದನ್ನೇ ಸ್ಯಾಂಕ್ಷನ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ರು. ಜಸ್ಟ್ ಲ್ಯಾಂಡ್ ಅಷ್ಟು ಐಡೆಂಟಿಫೈ ಮಾಡಿದ್ರು, ಪಿ ಎಚ್ ಸಿ ಆಗ್ಬೇಕು ಅಂತ ಹೇಳಿ ನಡೆದಿದೆ. ಅದನ್ನ ಲ್ಯಾಂಡ್ ಐಡೆಂಟಿಫೈ ಆಗಿದೆ, ಅದರ ಪ್ರಕಾರ ನಾವು ನೆಕ್ಸ್ಟ್ ಈಗ ನೀವು ಕೊಟ್ಟಿರುವಂತಹ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅಲ್ಲಿಂದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗಳಿಗೆ ಸಾಹೇಬ್ರು ಕಳಿಸ್ತಾರ, ಅಲ್ಲಿಂದ ಸ್ಯಾಂಕ್ಷನ್ ಗಳನ್ನ ತಗೊಂಡು ನೆಕ್ಸ್ಟ್ ಕೆಲಸ ಮಾಡುವಂತದ್ದಾಗ್ತದೆ. ಎರಡನೇ ಪ್ರಶ್ನೆ, ಇಲ್ಲಿ 4 ಎಕರೆ ಜಮೀನು ಕೂಡ ಕೊಟ್ಟಿದ್ದೇವೆ, ಆದ್ರೆ ಯಾವ್ದು ಡೀಲ್ ಆಗ್ತಿಲ್ಲ. ಎಷ್ಟು ಮನೆ ಕೊಟ್ಟರು ಅಷ್ಟು ಇಲ್ಲ, ಯಾವ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ, ಬಹಳ ತೊಂದರೆ ಆಗುತ್ತೂ ಕೂಡ ಬರ್ತಾ ಇದೆ. ನಿಮಗೆ ಅಧಿಕಾರಿಗಳ ಸ್ಪಂದನೆ ಅಂತ ಇಲ್ಲ, ಅಧಿಕಾರಿಗಳು ನೀವು ಕೊಟ್ಟಿದ್ದನ್ನ ಮನವಿಯನ್ನ ಅದೇ ದಿವಸ ಇಂಟರ್ನ್ ಎರಡು ವಿದಿನ್ 2 ಡೇಸ್ ಒಳಗನ್ನೇ ಮೇಲಾಧಿಕಾರಿಗಳಿಗೂ ಕಳಿಸಿ ಮಾಡಿದ್ದಿದೆ. ಇದು ಸ್ಯಾಂಕ್ಷನ್ನೇ ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ಕೆಲಸ ನಡೆಯುವಂತದ್ದು ಇದನ್ನೇ ಬರೋದಿಲ್ಲ. ಸ್ಯಾಂಕ್ಷನ್ ಆದ ನಂತರ ಕೆಲಸ ಆಗ್ತದೆ, ಸೊ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು. ಇಲ್ಲಿ ನೀವು ಹೋರಾಟಗಾರ ಏನ್ ಹೇಳ್ತಾರೆ ಮೇಡಮ್, ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ತಕ್ಷಣ ಇಲ್ಲಿ ಅಧಿಕಾರಿಗಳ ಒಂದು ಸ್ಥಾಪನೆ ಆಗಬೇಕು, ಇಲ್ಲಾಂದ್ರೆ ನಮ್ಮ ಇಲ್ಲಿ ಮನವಿ ಇಟ್ಟಂತ ತಕ್ಷಣ ಇಲ್ಲಿ ಆಗಬೇಕು, ಇಲ್ಲ ನಾವು ಒಬ್ಬರು ಹೋರಾಟವನ್ನು ಕೂಡ ಮಾಡ್ತಿದ್ವಿ, ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಜನ ಹೊರತು ಹೇಳ್ತಾರೆ. ಇದಕ್ಕೆ ಕೂಡ ಇದ್ರ ಬಗ್ಗೆ ಏನಂತಂತ ಹೇಳಿದ್ರೆ, ಈಗ ವೀಕ್ಲಿ 2 ದಿವಸ ಇಲ್ಲಿ ಬರುವಂತದ್ದು ವ್ಯವಸ್ಥೆ ನಾನು ಮಾಡಿಸ್ತೇನೆ. ಕಂಪಲ್ಸರಿ ವೀಕ್ಲಿ 2 ದಿವಸ ಅವ್ರದ್ದು ಅಟೆಂಡೆನ್ಸ್ ಅನ್ನು ನಾವು ಚೆಕ್ ಮಾಡ್ತೀವಿ. ಇಲ್ಲಿ ಬಂದಿದ್ರು, ಎಷ್ಟು ಗಂಟೆಗೆ ಬಂದಿದ್ರು, ಎಷ್ಟು ಗಂಟೆ ಇನ್ನಾದ್ರೂ ಅಂದ್ರೆ ನಿಮ್ಮ ಊರಿಗೆ ಎಷ್ಟು ಗಂಟೆಗೆ ಬಂದ್ರು, ಎಷ್ಟು ಗಂಟೆಗೆ ಹೊರಗಡೆ ಹೋದ್ರು ಅಂತೇಳಿ ವೀಕ್ಲಿ 2 ದಿವಸ ಇಲ್ಲಿ ಈ ನಾಳೆಯಿಂದಾನೇ ಸ್ಟಾರ್ಟ್ ಅಂದ್ರೆ ನಾಳೆಯಿಂದ. ಇಲ್ಲಿ ನಮ್ಮ ತಾಲೂಕಾ ಹೆಲ್ತ್ ಆಫೀಸರ್ ನಾಂದ್ರಿ ಅಂತ ಹೇಳಿ ಬಂದ, ಅವ್ರೇನ್ ಕೊಟ್ಟಿದ್ದಾರೆ ಇಲ್ಲೇನ್ ಮಾಡಿದ್ದ ಅಂದ್ರೆ ಈ ಪ್ರಪೋಸಲ್ ಕಳಿಸಿದ್ದ ಪ್ರಪೋಸಲ್ ಅನ್ನು ಜಿಲ್ಲಾ ವೈದ್ಯಾಧಿಕಾರಿಗೆ ಕಳಿಸಿದ್ದ ಒಂದು ಪತ್ರಿಕೆ ಐತಿ, ಹೌದಿಲ್ರಿ? ಜಿಲ್ಲಾ ಆರೋಗ್ಯ ಆಮೇಲೆ ಇಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕಾದ್ರೂ ಪಾಪ್ಯುಲೇಷನ್ ಹೊಡಿಬೇಕು, ಪಾಪ್ಯುಲೇಷನ್ 35,000 ಪಾಪ್ಯುಲೇಷನ್ ಹೊಡೆದು ಹಾಕೇನ್ರಿ ಅಂದ್ರೆ ನಿಮ್ಮ ಊರಿಗೆ ಅಷ್ಟೇ ಹಿಂಗ್ ಒಂದು ಪಿ ಎಸ್ ಸಿ ಇಟ್ಟ ಅಂದ್ರೆ ಆಗಂಗಿಲ್ರಿ, ನಾವು ಪಾಪ್ಯುಲೇಷನ್ ಹೊಡೆದು ಹಾಕಬೇಕ್ರಿ. ಒಂದ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಲಿಲ್ಲ ರೀ, ಈಗ ನಮಗ ಸಮುದಾಯ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇಲ್ಲಿಂದ ದೂರ ನಮ್ಮ ನಂದಗಡ ಬಿಟ್ರೆ ಯಶಸ್ವಿಯಾಗುವವರೆಗೂ ನಮ್ಮ ನೇಗಿಲೇಗಿನೂ ಬೆಂಬಲ ಎದ್ದಿ ಮತ್ತೆ ಗಂಧಿಗೋಡ್ ಗ್ರಾಮ ಸುತ್ತಮುತ್ತ ಹಳ್ಳಿ ಮತ್ತೆ ಗಂಧಿಗೋಡ್ಗೌಡವರು ಬೆಂಬಲ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನ. ಇದರಲ್ಲಿ ಒಂದ್ರಾಗ ಎರಡು ಇತ್ಯರ್ಥ ಆಗುವ ಮಟ್ಟ ಹಿಂತಕ್ಕುವಂತ ಸಂದೇಹವೂ ಇಲ್ಲ. ಇದು ಇತ್ಯರ್ಥ ಮಾಡುವ ಮಟ್ಟ ಇದು ಇಟ್ಟಿರೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಾನು ಈ ಸಂಬಂಧಪಟ್ಟ ನಮ್ಮ ಕರ್ನಾಟಕ ಗಣರಾಜ್ಯದ ಮುಖ್ಯಮಂತ್ರಿ ಆದಂತ ನಮ್ಮನೆ ಬೊಮ್ಮಾಯಿ ಅವರಾಗ್ಲಿ, ಇನ್ನೊಂದು ಬಿಜೆಪಿ ಎಲ್ಲ ಮಂತ್ರಿಗಳಾಗ್ಲಿ, ಮುಖಂಡರಾಗ್ಲಿ, ನಾ ಶಾಸಕ ಹಿಂದಿದ್ದಾಗ ಕೆಲವೊಂದು ಮಂದಿ ಮಿನಿಸ್ಟರ್ ಆಗ್ಯಾರ, ಮತ್ತ ಸುಧಾಕರ್ ಅವರು ಅವ್ರು ನಾ ಇದ್ದಾಗ ಅವರು ಸಹಿತ ಶಾಸಕರಿದ್ರು. ಈಗ ಅವರು ಆ ಸಂಬಂಧಪಟ್ಟ ಖಾತೆ ಮಂತ್ರಿ ಅದ, ಅವ್ರಿಗಾಗ್ಲಿ ಅಶ್ವಥ್ ನಾರಾಯಣ್ ಆಗ್ಲಿ ಇವ್ರು ಹೋಗಿ ಈಗ ಊರಿನ ಯಾರ ನೀವು ಗಂಡ್ರಿ ಯಾವಾಗ ಬರ್ತೀರಿ ಅವರು ನಾನು ಹೋಗ್ಬೇಕಾದ್ರೆ ನಾಳೆ 1 ತಾರೀಕು 1-2 ತಾರೀಕು ನಾನು ಬೆಂಗಳೂರಲ್ಲಿ ಇದೀನಿ. ಅಶೋಕನ ಆಗ್ಲಿ ನೀವು ಯಾರು ಮುಖಂಡರಾದ್ರಿ, ನೀವು ಯಾರು ಜವಾಬ್ದಾರಿ ವಹಿಸ್ತೀರಿ ಅಂತವ್ರ 4 ಮಂದಿ ಬಂದ ನೇರವಾಗಿ ನಾ ನಿಮ್ಮನ್ನೆಲ್ಲಾರು ಕರ್ಕೊಂಡು ಮುಖ್ಯಮಂತ್ರಿ ಇದ್ರ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ತೇನೆ. ಸಂಬಂಧಪಟ್ಟ ಖಾತೆ ಮಂತ್ರಿ ನಮ್ಮ ಅಶ್ವಥನಾರಾಯಣ ಆಗ್ಲಿ ಸುಧಾಕರ್ ಅವರಾಗ್ಲಿ ಅವರು ನೇರವಾಗಿ ಹೇಳಿ ಯಥಾಸ್ಥಿತಿ ಹೇಳೋದು, ಯಾಕಂದ್ರೆ ನಮಗೂ ಯಾಕೆ ಅರಿವು ಐತೆ ಅನ್ನೋದಂದ್ರೆ ಗಂಧಿವಾಡ ಸುತ್ತಮುತ್ತ ಏನ ಸುಮಾರು 15-20 ಸಾವಿರ ಜನ ಏನದ ಅವ್ರಿಗೆಲ್ಲರಿಗೂ ಏನರ ಸಮಸ್ಯೆ ಆದ್ರೆ
पंचायत लक्ष रूपये आरोग्य केंद्र डिपॉजिट कटर आव शन आती दवाखाना आती कोरोना इले इंजेक्शन मोटी हमारे याकंद्र वंद ऊर गंदीवाड गुलीकोत्ल हंदूर चिंगोली हिरेंगोली मुगुला कर्चिबागोड़ी तोलगे इवेल ऊर सेरपट आरोग्य केंद्र आगे सविद हद्नार तीर्मान आदेश आगे प्रकटने बंद ना उपयोग यारूल इतू आगे ग्रामस्थरदूड आगे ग्राम पंचायत आगे मत वो एर हर नूर मठ ऐस टाइम आक नमल कल कारण नूरक हम।